ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್ ತೃತೀಯ ಬಿ ಎಯ ಜಿ ಇ ಪೇಪರ್ ವಿದ್ಯಾರ್ಥಿಗಳಿಗೆ ಮತ್ತು ದ್ವಿತೀಯ ಬಿ ಭೂಗೋಳಶಾಸ್ತ್ರದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳೇ ನಾನು ನಿಮಗೆ ಕಳೆದ ತರಗತಿಯಲ್ಲಿ ಭಾರತದ ವಾಯುಗುಣವನ್ನು ಕುರಿತು ತರಗತಿಯನ್ನು ಮಾಡ್ತಿದ್ದೆ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾನು ನಿಮಗೆ ಋತುಗಳು ಈ ಒಂದು ಋತುಗಳಿಗೆ ವಿದ್ಯಾರ್ಥಿಗಳೇ ಸಂಬಂಧಿಸಿದಂತೆ ತರಗತಿಯನ್ನು ಮಾಡ್ತಾ ಹೋಗ್ತೀನಿ ವಿದ್ಯಾರ್ಥಿಗಳೇ ಭಾರತದ ಹವಾಮಾನ ಇಲಾಖೆಯು ಅದನ್ನು ವಿದ್ಯಾರ್ಥಿಗಳೇ ಐ ಎಮ್ ಡಿ ಅಂತ ಕರಿತೀವಿ ಅಂದರೆ ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ಅಂತ ಕರೀತಾ ಹೋಗ್ತೀವಿ ವಿದ್ಯಾರ್ಥಿಗಳೇ ಈ ಒಂದು ಇಲಾಖೆಯು ದೇಶದ ವಾರ್ಷಿಕ ಪರಿಸ್ಥಿತಿಯನ್ನು ಅಂದರೆ ನಾವು ಒಂದು ದಿನ್ ಒಂದು ವರ್ಷದಲ್ಲಿ ಕಾಣುವಂತಹ ವರ್ಷದಲ್ಲಿ ನಾವು ಕಾಣುವಂತಹ ಒಂದು ಪರಿಸ್ಥಿತಿಯನ್ನು ಪ್ರಮುಖವಾಗಿ ವಿದ್ಯಾರ್ಥಿಗಳೇ ನಾಲ್ಕು ಋತುಗಳಾಗಿ ವಿಂಗಡಣೆಯನ್ನು ಮಾಡುತ್ತೆ ಅವುಗಳನ್ನ ವಿದ್ಯಾರ್ಥಿಗಳ ನಾವು ಋತುಗಳು ಅಂತ ಕರಿತೀವಿ ಆ ಋತುಗಳಲ್ಲಿ ವಿದ್ಯಾರ್ಥಿಗಳೇ ಫಸ್ಟ್ ಒಂದು ಬೇಸಿಗೆ ಕಾಲ ಎರಡನೇದು ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಥವಾ ಅದನ್ನ ಮಳೆಗಾಲ ಅಂತಲೂ ಕೂಡ ನಾವು ಕರೀತಾ ಹೋಗ್ತೀವಿ ನೆಕ್ಸ್ಟ್ ಮೂರನೆಯದಾಗಿ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ನಾಲ್ಕನೆಯದು ಚಳಿಗಾಲ ಇದು ವಿದ್ಯಾರ್ಥಿಗಳೇ ನಾವು ಭಾರತದಲ್ಲಿ ಕಂಡು ಬರುವಂತಹ ಪ್ರಮುಖ ಋತುಗಳು ಈ ಋತುಗಳು ಇಂಪಾರ್ಟೆಂಟು ಎಕ್ಸಾಮ್ಗೆ ವಿದ್ಯಾರ್ಥಿಗಳೇ ಭಾರತದಲ್ಲಿ ಕಂಡು ಬರುವಂತಹ ಋತುಗಳನ್ನು ಕುರಿತು ವಿವರಿಸಿ ಅಂತ ವಿದ್ಯಾರ್ಥಿಗಳೇ ಕೇಳ್ತಾರೆ ಅದರಿಂದ ನೀಟಾಗಿ ಕೇಳಿಸ್ಕೊಳ್ಳಿ ಅದರಲ್ಲಿ ವಿದ್ಯಾರ್ಥಿಗಳು ಇವತ್ತು ಫಸ್ಟು ಬೇಸಿಗೆ ಕಾಲ ಇದನ್ನು ಅಧ್ಯಯನವನ್ನು ಮಾಡೋಣ ಇದನ್ನು ವಿದ್ಯಾರ್ಥಿಗಳೇ ಸಮ್ಮರ್ ಸೀಸನ್ ಅಂತ ನಾವು ಇಂಗ್ಲೀಷಲ್ಲಿ ಕರೀತಾ ಹೋಗ್ತೀವಿ ವಿದ್ಯಾರ್ಥಿಗಳೇ ಭಾರತದಲ್ಲಿ ಬೇಸಿಗೆಯ ಕಾಲ ನಮ್ಮ ಭಾರತದಲ್ಲಿ ವಿದ್ಯಾರ್ಥಿಗಳ ಬೇಸಿಗೆ ಕಾಲವು ಮಾರ್ಚ್ ತಿಂಗಳ ಮಧ್ಯ ಭಾಗದಲ್ಲಿ ಆರಂಭಗೊಳ್ಳುತ್ತೆ ಯಾವಾಗ ಮಾರ್ಚ್ ತಿಂಗಳ ಮಧ್ಯ ಭಾಗದಲ್ಲಿ ಆರಂಭಗೊಂಡು ಇದು ಮೇ ತಿಂಗಳ ಕೊನೆಯವರೆಗೂ ಕೂಡ ಮುಂದುವರಿಯುವಂಥದನ್ನ ಕಾಣ್ಬೋದು ಈ ಒಂದು ಅವಧಿಯಲ್ಲಿ ಅಂದರೆ ಈ ಬೇಸಿಗೆ ಕಾಲ ಪ್ರಾರಂಭ ಆಗುತ್ತಲ್ಲ ವಿದ್ಯಾರ್ಥಿಗಳೇ ಈ ಒಂದು ಸಂದರ್ಭದಲ್ಲಿ ಸೂರ್ಯನ ಲಂಬಾ ಕಿರಣಗಳು ಸೂರ್ಯನ ಕಿರಣಗಳು ಬೀಳುವಂತಹ ಸಂದರ್ಭದಲ್ಲಿ ಕರ್ಕಾಟಕ ಸಂಕ್ರಾಂತಿಯ ವೃತ್ತದ ಮೇಲೆ ಬೀಳುವಂಥದನ್ನ ಕಾಣ್ತಾ ಹೋಗ್ತೀವಿ ಏನ್ ಮಾಡ್ತವೆ ಅಂದರೆ ಆ ಒಂದು ಸೂರ್ಯನ ಕಿರಣಗಳು ಆ ಸೂರ್ಯನಿಂದ ಬರುವಂತಹ ಲಂಬಾ ಕಿರಣಗಳು ವಿದ್ಯಾರ್ಥಿಗಳೇ ಕರ್ಕಾಟಕ ಸಂಕ್ರಾಂತಿ ಋತುದ ಮೇಲೆ ಬೀಳುತ್ತವೆ ಈ ಒಂದು ಬೀಳುವಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳೇ ಉಷ್ಣಾಂಶ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಏನಾಗುತ್ತೆ ಅಂದ್ರೆ ಭಾರತದಲ್ಲಿ ಉಷ್ಣಾಂಶ ಜಾಸ್ತಿ ಆಗುತ್ತೆ ಇದರಿಂದ ಉಷ್ಣಾಂಶವು ಅತಿ ಹೆಚ್ಚಾಗಿರುವಂಥದನ್ನ ಕಾಣ್ಬೋದು ಯಾವಾಗ ಬೇಸಿಗೆಯ ಸಂದರ್ಭದಲ್ಲಿ ಉತ್ತರದ ಮೈದಾನ ಪ್ರದೇಶಗಳಲ್ಲಿ ನಾವೀಗ ದಕ್ಷಿಣ ಭಾಗ ಉತ್ತರ ಭಾಗ ಮತ್ತು ಪಶ್ಚಿಮ ಪೂರ್ವ ಈ ನಾಲ್ಕು ಭಾಗಗಳನ್ನು ಭಾರತದಲ್ಲಿ ಕಾಣ್ತೀವಿ ಪಶ್ಚಿಮ ರಾಜ್ಯಗಳನ್ನು ಕಾಣ್ತೀವಿ ಪೂರ್ವ ರಾಜ್ಯಗಳನ್ನ ಕಾಣ್ತೀವಿ ಮತ್ತು ದಕ್ಷಿಣ ರಾಜ್ಯಗಳನ್ನ ಕಾಣ್ತೀವಿ ಕೆಲವು ಉತ್ತರದ ರಾಜ್ಯಗಳನ್ನು ಕೂಡ ನಾವು ಕಾಣ್ತಾ ಹೋಗ್ತೀವಿ ವಿದ್ಯಾರ್ಥಿಗಳೇ ಅದರಲ್ಲಿ ಉತ್ತರದ ಮೈದಾನ ಪ್ರದೇಶಗಳಲ್ಲಿ ಕಂಡುಬರುವಂತಹ ಸರಾಸರಿ ಉಷ್ಣಾಂಶ ನಲವತ್ತು ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಕೂಡ ಹೆಚ್ಚಾಗಿರುವಂಥದನ್ನು ಕಾಣ್ಬೋದು ಅದರಲ್ಲೂ ವಿದ್ಯಾರ್ಥಿಗಳೇ ರಾಜಸ್ಥಾನದ ಗಂಗಾನಗರವು ನಲವತ್ತೈದು ಡಿಗ್ರಿ ಸೆಲ್ಸಿಯಸ್ಗಳಷ್ಟು ಗರಿಷ್ಠ ಉಷ್ಣಾಂಶವನ್ನು ಹೊಂದುವುದು ರಾಜಸ್ಥಾನ ನಿಮ್ಗೆ ಗೊತ್ತು ಹೆಚ್ಚು ಉಷ್ಣಾಂಶವನ್ನು ಹೊಂದಿರುವಂಥ ಒಂದು ರಾಜ್ಯ ಅದರಲ್ಲಿ ಮರುಭೂಮಿ ಹೆಚ್ಚಾಗಿ ಕಂಡು ಬರುತ್ತೆ ಅದರಿಂದ ವಿದ್ಯಾರ್ಥಿಗಳೇ ಆ ಒಂದು ರಾಜಸ್ಥಾನದ ಗಂಗಾ ನಗರವು ನಲ್ವತ್ತೈದು ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಕೂಡ ಹೆಚ್ಚು ಗರಿಷ್ಠ ಉಷ್ಣಾಂಶವನ್ನು ಹೊಂದುವಂಥದನ್ನು ಕಾಣ್ಬೋದು ಉಷ್ಣಾಂಶದ ಜಳ ಅಂದ್ರೆ ಹೀಟ್ ವೇವ್ ಹೀಟ್ ವೇವ್ ಅಂತ ಕರಿತೀವಿ ಆ ಒಂದು ಉಷ್ಣಾಂಶದಿಂದಾಗಿ ವಿದ್ಯಾರ್ಥಿಗಳೇ ಎತ್ತರದ ಮೈದಾನ ವಲಯದಲ್ಲಿ ಅನೇಕ ಜನರು ಮರಣ ಹೊಂದುವುದು ಸಾಮಾನ್ಯ ಅಂದ್ರೆ ತುಂಬಾ ವಯಸ್ಸಾದಂತಹ ಜನರು ಇರ್ತಾರೆ ನಿಮ್ಗೊತ್ತು ತುಂಬ ರುದ್ರ ವಿದ್ಯಾರ್ಥಿಗಳೇ ಹೆಚ್ಚು ಮಳೆ ಆದ್ರೂ ಕೂಡ ಅವ್ರಿಗೆ ತಡ್ಕೊಳಕ್ಕಾಗಲ್ಲ ಮತ್ತೆ ತುಂಬ ಚಳಿ ಆದ್ರೂ ಕೂಡ ತಡ್ಕೊಳಕ್ಕಾಗಲ್ಲ ಇದ್ರ ಜೊತೆಗೆ ವಿದ್ಯಾರ್ಥಿಗಳೇ ಹೆಚ್ಚು ಬಿಸಿಲಾದ್ರೂ ಕೂಡ ತಡ್ಕೊಳೋಕ್ಕಾಗಲ್ಲ ನಾವೇ ನೋಡಿದ್ದೀವಿ ನಮ್ಗೇನಾದ್ರು ಏನಾದ್ರು ಮಾರ್ಚ್ ಸೀಸನಲ್ಲಿ ನಮ್ಗೆ ಆಲ್ಮೋಸ್ಟ್ ಮಾರ್ಚ್ ಸೀಸನ್ ಅಂದರೆ ನಮಗೆ ರಜೆ ಇರುತ್ತೆ ನಾವು ಮನೆಯಲ್ಲೇ ಮನೆಯಲ್ಲೇ ಇರ್ತೀವಿ ಬಟ್ ಈ ಸಾರಿ ವಿದ್ಯಾರ್ಥಿಗಳೇ ಕೆಲವ್ರಿಗೆ ಅನುಭವ ಆಗಿದೆ ಮಾರ್ಚ್ ಟೈಮಲ್ಲೂ ಕೂಡ ಶಾಲೆಗಳು ಕಾಲೇಜ್ಗಳಿತ್ತು ಆ ಒಂದು ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನೇನಾದ್ರೂ ಹೊರಗಡೆ ಹೋದ್ರೆ ಮನೆ ಒಳಗಡೆ ಬಂದಂಥ ಸಂದರ್ಭದಲ್ಲಿ ಕಣ್ಗಳೇ ಕಾಣಿಸ್ತಿರಲ್ಲ ಅಷ್ಟೊಂದು ಬಿಸಿಲು ಇದ್ಬಿಡುತ್ತೆ ಮತ್ತೆ ಹೊರಗಡೆ ಹೋದರೆ ಫುಲ್ಲು ಎಷ್ಟು ತುಂಬ ಸೆಕೆ ಆಯ್ತಿ ಇರುತ್ತೆ ಜೊತೆಗೆ ಶೆಕೆ ಅದ್ರ ಜೊತೆಗೆ ತುಂಬ ಬಿಸ್ತಿರುತ್ತೆ ಆವಾಗ ನಾವು ಕೆಳಗಡೆ ನಡೆಯೋಕೆ ಆಗಲ್ಲ ತುಂಬಾ ನಾವು ನಡೆಯುವಂಥ ಪ್ರದೇಶದಲ್ಲೆಲ್ಲ ಹೆಚ್ಚು ಉಷ್ಣಾಂಶ ಬರ್ತಿರುತ್ತೆ ಓಡೋಕ್ಕಾಗಲ್ಲ ಅತಿ ಉಷ್ಣಾಂಶ ಇರುತ್ತೆ ತುಂಬಾ ತಲೆನೋವು ಬರುತ್ತೆ ಸುಸ್ತಾಯ್ತಾ ಇರುತ್ತೆ ನಮ್ಗೆನೆ ಆಗೋದಿಲ್ಲ ಇನ್ನು ವಿದ್ಯಾರ್ಥಿಗಳೇ ವಯಸ್ಸಾದಂತಹ ವೃದ್ಧರು ಏನಾಗ್ತಾರೆ ಅಂದ್ರೆ ತುಂಬಾ ಜನ ಈ ಒಂದು ಭಾಗಗಳಲ್ಲಿ ಏನಾಗ್ತಾ ಹೋಗ್ತಾರೆ ಮರಣವನ್ನ ಹೊಂತ ಹೋಗ್ತಾರೆ ಅಂದ್ರೆ ಅತಿ ಹೆಚ್ಚು ಉಷ್ಣಾಂಶದಿಂದಾಗಿ ಇದು ಸಾಮಾನ್ಯವಾಗಿ ಅಲ್ಲಿ ಆಗುವಂತಹ ಒಂದು ಸಾಮಾನ್ಯ ಪರಿಸ್ಥಿತಿಯಾಗಿ ಕಾಣ್ಬೋದು ಇದಕ್ಕೆ ವಿರುದ್ಧವಾಗಿ ವಿದ್ಯಾರ್ಥಿಗಳೇ ಭಾರತದ ದಕ್ಷಿಣ ತುದಿಯಲ್ಲಿ ಉಷ್ಣಾಂಶವು ಸುಮಾರು ಮೂವತ್ತೆರಡರಿಂದ ಮೂವತ್ತೈದು ಸೆಂಟಿಮೀಟರ್ ಗಳಷ್ಟಿರುವಂತ ಸೆಂಟಿಗ್ರೇಡ್ ಗಳಷ್ಟ ಕಾಣ್ಬೋದು ಅಂದ್ರೆ ಈ ಒಂದು ಉತ್ತರ ಪ್ರದೇಶಕ್ಕೆ ಏನಾಗಿ ವಿರುದ್ಧವಾಗಿ ಅದೇನಾಗುತ್ತೆ ಅಂದ್ರೆ ಸುಮಾರು ಮೂವತ್ತೆರಡರಿಂದ ಮೂವತ್ತೈದು ಸೆಂಟಿಗ್ರೇಡ್ಗಳಷ್ಟು ಬದ್ ಬದಲಾಗ್ತಾ ಹೋಗುತ್ತೆ ಅಂದರೆ ಇದರಲ್ಲಿ ಕಡಿಮೆ ಉಷ್ಣಾಂಶ ಇರುತ್ತೆ ಇಲ್ಲಿ ಏನಾಗುತ್ತೆ ನಲವತ್ತೈದು ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ಇದ್ದರೆ ಇಲ್ಲಿ ಮೂವತ್ತೆರಡರಿಂದ ಮೂವತ್ತೈದು ಅಂದರೆ ಒಂದು ಐದು ಸೆಂಟಿಗ್ರೇಡ್ನಷ್ಟು ಕಡಿಮೆ ಕಂಡು ಬರುವಂಥದ್ದನ್ನು ಕಾಣ್ಬೋದು ಉಷ್ಣಾಂಶದ ಪರಿಣಾಮವು ಕಡಿಮೆ ಇಲ್ಲಿ ಉಷ್ಣಾಂಶದ ಪರಿಣಾಮ ಕಡಿಮೆ ಇರುತ್ತೆ ಆದರೆ ಉತ್ತರ ಭಾಗದಲ್ಲಿ ಏನಾಗುತ್ತೆ ಉಷ್ಣಾಂಶದ ಪರಿಣಾಮ ಜಾಸ್ತಿ ಇರುವಂಥದ್ದನ್ನು ಕಾಣ್ಬೋದು ಅಂದರೆ ಉಷ್ಣಾಂಶವು ದಕ್ಷಿಣದಿಂದ ಉತ್ತರಕ್ಕೆ ಹೋದಂತೆ ಅಧಿಕವಾಗುತ್ತಾ ಹೋಗುವುದು ವಿದ್ಯಾರ್ಥಿಗಳೇ ಈ ಒಂದು ಉಷ್ಣಾಂಶ ಸೂರ್ಯನ ಕಿರಣಗಳಿಗೆ ಯಾವ ರೀತಿಯಾಗಿ ಬಿಡುತ್ತೆ ಅದರ ಆಧಾರದ ಮೇಲೆ ದಕ್ಷಿಣದಿಂದ ಪೂರ್ವಕ್ಕೆ ಹೋದಂತೆ ಹೆಚ್ಚಾಗುತ್ತಾ ಹೋಗುವಂಥದ್ದನ್ನು ನಾವು ಕಾಣ್ಬೋದು ಇದು ವಿದ್ಯಾರ್ಥಿಗಳೇ ಬೇಸಿಗೆ ಕಾಲದಲ್ಲಿ ಉಷ್ಣಾಂಶ ಯಾವ ರೀತಿಯಾಗಿರುತ್ತೆ ಅಂತ ಯಾವಾಗ ಬೇಸಿಗೆ ಕಾಲದಲ್ಲಿ ಈಗ ನೆಕ್ಸ್ಟು ಒತ್ತಡ ಒತ್ತಡ ಯಾವ ರೀತಿಯಾಗಿರುತ್ತೆ ಅಂತ ನೋಡೋಣ ಉತ್ತರ ಭಾರತದಲ್ಲಿ ಹೆಚ್ಚು ಉಷ್ಣಾಂಶದಿಂದ ಒತ್ತಡವು ಅತಿ ಕಡಿಮೆ ಆಗುವುದು ವಿದ್ಯಾರ್ಥಿಗಳೇ ಉಷ್ಣಾಂಶ ಜಾಸ್ತಿ ಇದ್ದಂಥ ಸಂದರ್ಭದಲ್ಲಿ ಒತ್ತಡ ಕಡಿಮೆ ಆಗುತ್ತೆ ಇದೊಂದು ಲಾಜಿಕ್ಕು ನೀವು ತಿಳ್ಕೊಂಡಿರಿ ಉತ್ತರ ಭಾರತದಲ್ಲಿ ಹೆಚ್ಚು ಉಷ್ಣಾಂಶದಿಂದ ಏನಾಗುತ್ತೆ ಅಂದರೆ ಒತ್ತಡವು ಅತಿ ಕಡಿಮೆ ಆಗಿರುವುದು ಭಾರತದ ವಾಯುವ್ಯ ಭಾಗದಲ್ಲಿ ಅತಿ ಕಡಿಮೆ ಒತ್ತಡ ಕೇಂದ್ರವು ನಿರ್ಮಾಣಗೊಳ್ಳುವಂಥದ್ದನ್ನು ಕಾಣ್ಬೋದು ನಂತರ ಇದು ನಿಧಾನವಾಗಿ ಉತ್ತರದ ಮೈದಾನವನ್ನು ಆವರಿಸಿಕೊಂಡು ಪೂರ್ವದಲ್ಲಿ ಚೋಟಾ ನಾಗಪುರ ಪ್ರಸ್ಥಭೂಮಿವರೆಗೂ ಕೂಡ ವಿಸ್ತರಿಸಿರುವಂತದನ್ನ ಕಾಣ್ಬೋದು ಇದು ವಿದ್ಯಾರ್ಥಿಗಳೇ ಒತ್ತಡ ಬೇಸಿಗೆ ಕಾಲದಲ್ಲಿ ಕಂಡು ಒತ್ತಡ ನೆಕ್ಸ್ಟ್ ಬೇಸಿಗೆ ಕಾಲದಲ್ಲಿ ಕಂಡು ಬರುವಂತಹ ಮಾರುತಗಳು ಈಗ ನಾವು ಬೇಸಿಗೆ ಕಾಲ ಮಾರ್ಚ್ನಿಂದ ಮೇವರೆಗೆ ಕಂಡು ಬರುತ್ತೆ ನೋಡಿದ್ವಿ ಆ ಸಂದರ್ಭದಲ್ಲಿ ಉಷ್ಣಾಂಶ ಯಾವ ರೀತಿಯಾಗಿ ಕಂಡು ಬರುತ್ತೆ ಒತ್ತಡ ಯಾವ ರೀತಿಯಾಗಿ ಕಂಡು ಬರುತ್ತೆ ಈಗ ನೆಕ್ಸ್ಟ್ ವಿದ್ಯಾರ್ಥಿಗಳೇ ಆ ಸಂದರ್ಭದಲ್ಲಿ ಮಾರುತಗಳು ಅಂದ್ರೆ ಗಾಳಿ ಇರುತ್ತಾ ಇರಲ್ಲ ಅನ್ನೋದನ್ನ ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ ಬೇಸಿಗೆಯ ಅವಧಿಯು ಹೆಚ್ಚು ಉಷ್ಣಾಂಶದಿಂದ ಕೂಡಿರುತ್ತೆ ಅದರಿಂದಾಗಿ ವಿದ್ಯಾರ್ಥಿಗಳೇ ಪ್ರಬಲವಾದಂತಹ ಮಾರುತಗಳು ಹೆಚ್ಚಾಗಿ ಕಂಡು ಬರೋದಿಲ್ಲ ಅಲ್ಲಿ ಏನಾಗುತ್ತೆ ಉಷ್ಣಾಂಶ ಜಾಸ್ತಿ ಇರೋದ್ರಿಂದ ವಿದ್ಯಾರ್ಥಿಗಳೇ ಹೆಚ್ಚಾದಂತಹ ಅಂದರೆ ಬಲ ತುಂಬ ಬಲಿಷ್ಠವಾದಂತಹ ಮಾರುತಗಳು ಕಂಡು ಬರಲ್ಲ ಇದರಿಂದ ವಿದ್ಯಾರ್ಥಿಗಳೇ ಸ್ಥಳೀಯ ಮಾರುತಗಳು ಕಂಡು ಬರುವಂಥದ್ದನ್ನು ಕಾಣ್ಬೋದು ಆ ಸಂದರ್ಭದಲ್ಲಿ ಸ್ಥಳೀಯ ಮಾರುತಗಳು ಹೆಚ್ಚಾಗಿ ಕಂಡು ಬರುವಂಥದನ್ನು ಕಾಣ್ಬೋದಾಗಿದೆ ಈ ಒಂದು ಮತ್ತೆ ಅಲ್ಲಿ ಹೆಚ್ಚು ಯೋ ವೇಗವಾಗಿ ಬೀಸುವಂಥದ್ದು ಕೂಡ ಸ್ಥಳೀಯ ಮಾರುತಗಳೇ ಆಗಿರುತ್ತೆ ಹಾಗೂ ಕೆಲವು ವೇಳೆ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳೇ ಕೆಲವು ವೇಳೆ ಗುಡುಗು ಮಿಂಚು ಹಾಗೂ ಆಲಿ ಕಲ್ಲುಗಳಿಂದ ಕೂಡಿ ಮಳೆ ಸುರಿಸುತ್ತವೆ ಇವುಗಳನ್ನು ವಾಯುವ್ಯ ಭಾರತದಲ್ಲಿ ಲೂ ನಾರ್ವೆಸ್ಟರ್ ಅಂತ ಕರೀತಾರೆ ಈ ರೀತಿಯಾಗಿ ವಿದ್ಯಾರ್ಥಿಗಳೇ ಮಳೆ ಬರುತ್ತಲ್ಲ ಗುಡುಗು ಮಿಂಚು ಸೆಡ್ಲಿಂದ ಕೊಡುವಂತಹ ಮಳೆ ಬರೋ ವಾಯುವ್ಯ ಭಾರತದಲ್ಲಿ ಲೂ ನಾರ್ವೆಸ್ಟರ್ ಅಂತ ಕರೆಯುವಂಥದನ್ನು ಕಾಣ್ಬೋದು ಉತ್ತರ ಪ್ರದೇಶದಲ್ಲಿ ಇವುಗಳನ್ನು ಆದಿಸೆಂತಲು ಮತ್ತೆ ಪಶ್ಚಿಮ ಭಾಗದಲ್ಲಿ ಕಾಲ ಬೈಸಾಕಿ ಅಂತಲೂ ಕೂಡ ಕರೀತಾರೆ ಇವುಗಳಿಂದ ವಿದ್ಯಾರ್ಥಿಗಳೇ ಕೆಲವು ವೇಳೆ ಆಸ್ತಿ ಪಾಸ್ತಿ ಮತ್ತು ಜೀವಗಳಿಗೂ ಕೂಡ ಹಾನಿ ಉಂಟಾಗುತ್ತೆ ಈ ಒಂದು ಸ್ಥಳೀಯ ಮಾರುತಗಳು ಬೀಸೋದ್ರಿಂದ ಏನಾಗುತ್ತೆ ಗುಡುಗು ಮುಂಚು ಮಳೆ ಸಹಿತ ಮಳೆ ಉಂಟಾಗುತ್ತೆ ಆ ಸಂದರ್ಭದಲ್ಲಿ ಹೆಚ್ಚು ಜೀವ ಹಾನಿ ಮತ್ತೆ ಆಸ್ತಿ ಪಾಸ್ತಿಗಳು ಕೂಡ ಹಾನಿಯಾಗುವಂಥದನ್ನು ಕಾಣ್ಬೋದು ನೆಕ್ಸ್ಟ್ ವಿದ್ಯಾರ್ಥಿಗಳೇ ಮಳೆ ಬೇಸಿಗೆ ಕಾಲದಲ್ಲಿ ಯಾವ ರೀತಿಯಾಗಿ ಮಳೆ ಆಗುತ್ತೆ ಎಷ್ಟು ಅಷ್ಟು ಮಳೆ ಆಗುತ್ತೆ ಎಷ್ಟು ಅಷ್ಟು ಮಳೆ ಆಗುತ್ತೆ ಅನ್ನೋದನ್ನು ನೋಡೋಣ ಬೇಸಿಗೆಯ ಅವಧಿಯಲ್ಲಿ ವಿದ್ಯಾರ್ಥಿಗಳೇ ಮಳೆಯನ್ನು ನಾವು ಸೆಂಟಿಮೀಟ್ರಲ್ಲಿ ಅಲ್ಲಿ ಅಂಥದ್ದು ಉಷ್ಣಾಂಶನ ಸೆಲ್ಸಿಯಸ್ ಅಲ್ಲೂ ಹೇಳ್ಬೋದು ಜೊತೆಗೆ ಸೆಂಟಿಗ್ರೇಡಲ್ಲೂ ಕೂಡ ಹೇಳ್ತಾ ಹೋಗ್ತೀವಿ ಬೇಸಿಗೆಯ ಅವಧಿಯಲ್ಲಿ ಭಾರತವು ತನ್ನ ವಾರ್ಷಿಕ ಮಳೆಯ ಶೇಕಡ ಹತ್ತರಷ್ಟನ್ನು ಮಾತ್ರ ಪಡೆಯುತ್ತೆ ಈಗ ಒಂದು ವರ್ಷದಲ್ಲಿ ಪಡೆಯುವಂತಹ ಎಷ್ಟು ವಾರ್ಷಿಕ ಮಳೆ ಪ್ರಮಾಣ ಇದೆ ವಿದ್ಯಾರ್ಥಿಗಳೇ ಅದರಲ್ಲಿ ಬೇಸಿಗೆ ಕಾಲದಲ್ಲಿ ವಿದ್ಯಾರ್ಥಿಗಳೇ ಹತ್ತು ಅಷ್ಟು ಮಾತ್ರ ಮಳೆಯನ್ನು ಪಡೆಯುವಂಥದನ್ನು ಕಾಣ್ಬೋದು ಈ ಮಳೆಯು ಭತ್ತ ಸೆಣಬು ಕಾಫಿ ಮಾವು ಮತ್ತು ಟೀ ಬೆಳೆಗಳಿಗೆ ಬಹು ಉಪಯುಕ್ತ ಈ ಒಂದು ಸಂದರ್ಭದಲ್ಲಿ ವಿದ್ಯಾರ್ಥಿಗಳೇ ಮಳೆಯನ್ನು ಪಡೆದುಕೊಳ್ಳುತ್ತಲ್ಲ ಹತ್ತು ಪರ್ಸೆಂಟು ಮಳೆಯನ್ನು ಭಾರತ ಪಡ್ಕೊಳ್ಳುತ್ತೆ ಅದು ಪಡ್ಕೊಳ್ಳುವಂತಹ ಮಳೆ ವಿದ್ಯಾರ್ಥಿಗಳೇ ಭತ್ತ ಮತ್ತು ಸೆಣಬು ಕಾಫಿ ಟೀ ಬೆಳೆಗಳಿಗೆ ತುಂಬ ಬಹು ಉಪಯುಕ್ತವಾಗಿರುವಂಥದ್ದನ್ನು ಕಾಣ್ಬೋದು ದಕ್ಷಿಣ ಭಾರತದಲ್ಲಿ ಕಾಫಿ ಗಿಡಗಳು ನಮ್ಮ ದಕ್ಷಿಣ ಭಾರತದಲ್ಲಿ ವಿದ್ಯಾರ್ಥಿಗಳೇ ಹೆಚ್ಚು ಕಾಫಿಯನ್ನು ಬೆಳೀತಾರೆ ಆ ಒಂದು ಕಾಫಿ ಹೂ ಬಿಡಲು ಈ ಮಳೆಯು ಹೆಚ್ಚು ಉಪಯುಕ್ತವಾದುದರಿಂದ ಈ ಮಳೆಯನ್ನು ವಿದ್ಯಾರ್ಥಿಗಳೇ ಕಾಫಿಯ ತುಂತುರು ಅಂತ ಕರೀತಾರೆ ಅಂದರೆ ಈ ಮಳೆ ಬರೋದ್ರಿಂದ ವಿದ್ಯಾರ್ಥಿಗಳೇ ದಕ್ಷಿಣ ಭಾರತದಲ್ಲಿ ಏನಾಗುತ್ತೆ ಅಂದರೆ ಕಾಫಿ ಕಾಫಿ ಬೆಳೆಯು ಹೂ ಬಿಡೋಕ್ಕೆ ಹೆಚ್ಚು ಸಹಾಯಕ ಅದರಿಂದನೇ ಈ ಒಂದು ಮಳೆಯನ್ನು ಕಾಫಿಯ ತುಂತುರು ಅನ್ನೋ ಹೆಸರಿಂದ ಕರೀತಾ ಹೋಗ್ತಾರೆ ಕಾಫಿ ಬ್ಲೂಸಮ್ಸ್ ಅಂತ ಕರೀತಾರೆ ಮತ್ತೆ ಮಾವಿನ ಹೂವು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳೇ ಈ ಮಳೆ ಬಂದಂಥ ಸಂದರ್ಭದಲ್ಲಿ ಮಾವಿನ ಹೂವು ನಿಮ್ಗೆ ಗೊತ್ತಲ್ಲ ಯಾವಾಗ ಮಾರ್ಚ್ ಮಾರ್ಚ್ ಆದಮೇಲೆ ಏಪ್ರಿಲ್ ತಿಂಗಳೆಲ್ಲ ಏನಾಗುತ್ತೆ ಮಾವು ಹೂವು ಬಿಡುತ್ತೆ ಚಿಗುರು ಹೊಡಿತಾ ಇರುತ್ತೆ ಅಲ್ವಾ ಅದರಿಂದ ಮಾವಿನ ಹೂವು ಬಿಡಲು ಉಪಯುಕ್ತವಾಗಿರುವುದರಿಂದ ಈ ಮಳೆಯನ್ನು ಮಾವಿನ ಹುಯಿಲು ಅಂತಲೂ ಕೂಡ ಹುಯಿಲು ಅಂತಲೂ ಕೂಡ ಕರೆಯುವಂಥದನ್ನು ಕಾಣ್ಬೋದು ದಕ್ಷಿಣ ಭಾರತವು ಬೇಸಿಗೆ ಅವಧಿಯಲ್ಲಿ ಪರಿಸರನ ಮಾದರಿಯಲ್ಲಿ ಮಳೆಯನ್ನು ಪಡೆಯುತ್ತೆ ಅಂದರೆ ಪರಿಸರಣ ಮಾದರಿಯಲ್ಲಿ ಮಳೆಯನ್ನು ಪಡ್ಕೊಳ್ಳುವಂಥದನ್ನು ಕಾಣ್ಬೋದು ಈ ಅವಧಿಯಲ್ಲಿ ವಿದ್ಯಾರ್ಥಿಗಳೇ ಭಾರತವು ಪಡೆಯುವಂತಹ ಮಳೆಯ ಪ್ರಮಾಣ ಕಡಿಮೆ ಆದರೆ ಈ ಅವಧಿಯಲ್ಲಿ ವಾಯುವ್ಯ ಭಾರತದಲ್ಲಿ ನಿರ್ಮಿತವಾಗುವಂತಹ ಕಡಿಮೆ ಒತ್ತಡ ಕೇಂದ್ರವು ನೈಋತ್ಯ ಮಾನ್ಸೂನ್ ಮಾರುತಗಳು ಆರಂಭವಾಗಲು ಅಗತ್ಯವಾದಂತಹ ಸನ್ನಿವೇಶವನ್ನು ನಿರ್ಮಾಣವನ್ನು ಮಾಡುತ್ತೆ ಇದರಿಂದ ಈ ಅವಧಿ ವಿದ್ಯಾರ್ಥಿಗಳೇ ಹೆಚ್ಚು ಪ್ರಾಮುಖ್ಯತೆಯನ್ನು ಹೊಂದಿರುವಂತಹ ಒಂದು ಅವಧಿಯಾಗಿರುವಂಥದ್ದನ್ನು ಕಾಣ್ಬೋದು ಇದು ವಿದ್ಯಾರ್ಥಿಗಳೇ ಋತುಗಳಲ್ಲಿ ಮೊದಲನೆಯದು ಬೇಸಿಗೆ ಕಾಲ ನೆಕ್ಸ್ಟು ಎರಡನೇದು ಎರಡನೇ ಕಾಲ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಥವಾ ಮಳೆಗಾಲ ಅಂತ ಕರಿತೀವಿ ವಿದ್ಯಾರ್ಥಿಗಳೇ ಸೌತ್ ವೆಸ್ಟ್ ಮಾನ್ಸೂನ್ ಸೀಸನ್ ಅಂತ ಇಂಗ್ಲೀಷಲ್ಲಿ ಕರಿತಾ ಹೋಗ್ತೀವಿ ಅದರ ಬಗ್ಗೆ ವಿದ್ಯಾರ್ಥಿಗಳೇ ಇವಾಗ ನೋಡೋಣ ಇದು ಭಾರತದಾದ್ಯಂತ ವಿದ್ಯಾರ್ಥಿಗಳೇ ಮಳೆ ಆಗುವುದರಿ ಮಳೆ ಆಗುವಂತಹ ಒಂದು ಕಾಲ ಅಂದರೆ ಮಳೆ ಆಗುವುದರಿಂದ ಈ ಅವಧಿಯಲ್ಲಿ ವಿದ್ಯಾರ್ಥಿಗಳೇ ಭಾರತವು ತನ್ನ ವಾರ್ಷಿಕ ಮಳೆಯ ಇದನ್ನ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ಕರಿತೀವಿ ಅಂದ್ರೆ ನೈಋತ್ಯ ಮಾನ್ಸೂನ್ ಮಾರುತಗಳು ನಮ್ಮ ಭಾರತಕ್ಕೆ ಆಗಮನ ಮಾಡುವಂತಹ ಕಾಲ ಅಥವಾ ಮಳೆಗಾಲ ಅಂತಾನು ಕೂಡ ಇದನ್ನ ಕರಿತೀವಿ ಇದು ಭಾರತದಾದ್ಯಂತ ಏನ್ ಮಾಡುತ್ತೆ ಅಂದ್ರೆ ಮಳೆಯಗಾಲವಾಗಿರುವಂತದನ್ನ ಕಾಣಬಹುದು ಇಡೀ ಭಾರತದಲ್ಲಿ ಮಳೆಗಾಲ ಆಗಿರುತ್ತೆ ಈ ಒಂದು ಕಾಲ ಈ ಅವಧಿಯಲ್ಲಿ ವಿದ್ಯಾರ್ಥಿಗಳೇ ಭಾರತವು ತನ್ನ ವಾರ್ಷಿಕ ಮಳೆಯ ಅಂದರೆ ಈಗ ವಾರ್ಷಿಕ ಮಳೆ ನೂರು ಪರ್ಸೆಂಟ್ ಪಡ್ಕೊಳ್ಳುತ್ತೆ ಅಂದರೆ ಉದಾಹರಣೆಗೆ ಬೇಸಿಗೆ ಕಾಲದಲ್ಲಿ ವಿದ್ಯಾರ್ಥಿಗಳೇ ಹತ್ತು ಪರ್ಸೆಂಟಷ್ಟು ಮಳೆಯನ್ನು ಪಡ್ಕೊಳ್ಳುತ್ತೆ ಆದರೆ ಮಳೆಗಾಲದಲ್ಲಿ ವಿದ್ಯಾರ್ಥಿಗಳೇ ಎಪ್ಪತ್ತೈದರಷ್ಟನ್ನು ಪಡ್ಕೊಳ್ಳುವಂಥದ್ದನ್ನು ಕಾಣ್ಬೋದು ಇದರಿಂದಾಗಿ ಭಾರತದ ಹವಾಮಾನದ ಅವಧಿಗಳಲ್ಲಿ ಇದು ಅತಿ ಒಂದು ಅತ್ಯಂತ ಮುಖ್ಯವಾದಂತಹ ಒಂದು ಅವಧಿ ಭಾರತದ ಹವಾಮಾನ ಇಲಾಖೆ ಮಾಡಿರುವಂತಹ ನಾಲ್ಕು ಅವಧಿಗಳೇನಿದೆ ಕಾಲಗಳಲ್ಲಿ ಇದು ತುಂಬ ಅತಿ ಮುಖ್ಯವಾದಂತಹ ಒಂದು ಕಾಲವಾಗಿರುವಂಥದನ್ನು ಕಾಣ್ಬೋದು ಇದು ವಿದ್ಯಾರ್ಥಿಗಳೇ ಜೂನ್ನಿಂದ ಆರಂಭಗೊಂಡು ಸೆಪ್ಟೆಂಬರ್ವರೆಗೂ ಕೂಡ ಮುಂದುವರಿಯುವಂಥದನ್ನು ಕಾಣ್ಬೋದು ಈ ಅವಧಿಯಲ್ಲಿ ಮಾನ್ಸೂನ್ ಮಾರುತಗಳು ನೈಋತ್ಯ ದಿಕ್ಕಿನಿಂದ ಜೂನ್ ಒಂದರಿಂದ ಹುಮ್ಮಳಿಸುತ್ತವೆ ನೀವು ನೋಡಿದಿರ ಜೂನ್ ಒಂದು ಶುರುವಾದ ತಕ್ಷಣ ಟಿ ವಿಗಳಲ್ಲಿ ಮತ್ತು ಪೇಪರ್ಗಳು ಮೀಡ್ಯಾಗಳಲ್ಲಿ ನೋಡ್ತಾ ಹೋಗ್ತೀವಿ ಇವತ್ತಿಂದ ಮಳೆಗಾಲ ಆರಂಭ ಆಗುತ್ತೆ ವರ್ಷಧಾರೆ ಬರುತ್ತೆ ಅಂತೆಲ್ಲ ನಾವು ಕೇಳ್ತಿರ್ತೀವಿ ವಿದ್ಯಾರ್ಥಿಗಳೇ ಅಂದರೆ ಜೂನಿಂದನೇ ಒಂದಿನಿಂದಲೇ ಏನಾಗುತ್ತೆ ಅಂದರೆ ಆ ಒಂದು ನೈಋತ್ಯ ದಿಕ್ಕಿನಿಂದ ಮಾರುತಗಳು ಬೀಸೋಕ್ಕೆ ಶುರುವಾಗುತ್ತೆ ಅಂದರೆ ಹುಮ್ಮಳಿಸುತ್ತವೆ ಆದ್ದರಿಂದ ನೈಋತ್ಯ ಮಾನ್ಸೂನ್ ಮಾರುತಗಳು ಅತಿ ಶೀಘ್ರವಾಗಿ ಪ್ರಬಲವಾಗಿ ಬೀಸುವುದರಿಂದಲೇ ಇವುಗಳನ್ನು ವಿಮರಿಸಲು ಇವುಗಳನ್ನು ವಿವರಿಸಲು ವಿದ್ಯಾರ್ಥಿಗಳೇ ಸಾರಿ ಇವುಗಳನ್ನು ವಿವರಿಸಲು ಉಮ್ಮಳಿಸುವಿಕೆ ಎಂದು ಕರೆಯಲಾಗಿದೆ ಜುಲೈ ಒಂದರ ವೇಳೆಗೆ ನೈಋತ್ಯ ಮಾನ್ಸೂನ್ ಮಾರುತಗಳು ಸಂಪೂರ್ಣವಾಗಿ ವಿದ್ಯಾರ್ಥಿಗಳೇ ಪೂರ್ಣವಾಗಿ ಭಾರತವನ್ನು ಆವರಿಸುತ್ತವೆ ಇದನ್ನೇ ಮಾನ್ಸೂನ್ ಮಾರುತಗಳ ಮುಂದುವರಿಕೆ ಅಂತ ಕರೀತಾರೆ ಅಂದರೆ ಅಡ್ವಾನ್ಸಿಂಗ್ ಮಾನ್ಸೂನ್ಸ್ ಅಂತ ಕರೆಯುವಂಥದ್ದನ್ನು ಕಾಣ್ಬೋದು ನೈಋತ್ಯ ಮಾನ್ಸೂನ್ ಮಾರುತಗಳ ಉಗಮವನ್ನು ವಿವರಿಸಲು ವಿದ್ಯಾರ್ಥಿಗಳೇ ಹಲವಾರು ಹಲವಾರು ಅಭಿಪ್ರಾಯಗಳಿವೆ ಅವುಗಳಲ್ಲಿ ಎರಡು ಅಂದರೆ ಪ್ರಮುಖವಾಗಿ ಕೆಳಗೆ ಕಾಣುವಂಥ ಎರಡು ಪ್ರಮುಖವಾದಂಥ ಅಂಶಗಳು ಅತಿ ಮುಖ್ಯ ಅದರಲ್ಲಿ ಉಷ್ಣಾಂಶ ವಿದ್ಯಾರ್ಥಿಗಳೇ ಉಷ್ಣಾಂಶ ಇವಾಗ ಈ ಟೈಮಲ್ಲಿ ಅವರು ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ಅಂದರೆ ಮಳೆಗಾಲದಲ್ಲಿ ಉಷ್ಣಾಂಶ ಯಾವ ರೀತಿ ಇರುತ್ತೆ ಅಂತ ನೋಡೋಣ ನೈಋತ್ಯ ಮಾನ್ಸೂನ್ ಮಾರುತಗಳ ವಿದ್ಯಾರ್ಥಿಗಳೇ ಅತಿ ಶೀಘ್ರವಾಗಿ ಉಮ್ಮಳಿಸುವಂತಹ ಭೂಭಾಗ ಮತ್ತು ಜಲಭಾಗಗಳನ್ನು ಹೊಂದಿರುವಂತಹ ಉಷ್ಣಾಂಶದ ವ್ಯತ್ಯಾಸವು ಅತಿ ಮುಖ್ಯ ಕಾರಣ ಮೇ ತಿಂಗಳ ಅಂತ್ಯದ ವೇಳೆಗೆ ಭಾರತದ ವಾಯುವ್ಯಭಾಗದಲ್ಲಿ ಸುಮಾರು ನಲವತ್ತೈದು ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಕೂಡ ಅತ್ಯಧಿಕ ಉಷ್ಣಾಂಶವಿರುವುದು ಇದರಿಂದ ವಿದ್ಯಾರ್ಥಿಗಳೇ ಆ ಪ್ರದೇಶದಲ್ಲಿ ತೀವ್ರ ಕಡಿಮೆ ಒತ್ತಡ ಕೇಂದ್ರವು ನಿರ್ಮಾಣವಾಗುತ್ತದೆ ಇದನ್ನು ಮಾನ್ಸೂನ್ ಟ್ರಫ್ ಅಂತ ಕರೀತಾರೆ ಆದರೆ ಇದೇ ಅವಧಿಯಲ್ಲಿ ವಿದ್ಯಾರ್ಥಿಗಳೇ ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಉಷ್ಣಾಂಶವು ಭೂ ಮತ್ತು ಭೂಭಾಗಗಳಿಗಿಂತ ಅತಿ ಕಡಿಮೆ ಕಡಿಮೆಯಿದ್ದು ಒತ್ತಡವು ಹೆಚ್ಚಾಗಿರುತ್ತೆ ಇದಕ್ಕೆ ಭೂಭಾಗಗಳು ಬಹು ಬಹುಬೇಗ ವಿಶ್ ವಿದ್ಯಾರ್ಥಿಗಳೇ ಉಷ್ಣಾಂಶವನ್ನು ಪಡೆಯುವುದು ಹಾಗೂ ಜಲಭಾಗಗಳು ನಿಧಾನವಾಗಿ ಉಷ್ಣಾಂಶವನ್ನು ಪಡೆದುಕೊಳ್ಳುವುದು ಮುಖ್ಯ ಕಾರಣವಾಗಿದೆ ಹೀಗಾಗಿ ಅಧಿಕ ಒತ್ತಡವನ್ನು ಹೊಂದಿದಂತಹ ಜಲಭಾಗಗಳಿಂದ ಮಾನ್ಸೂನ್ ಮಾರುತಗಳು ಭೂಭಾಗಗಳ ಮೇಲೆ ಬೀಸಲು ಆರಂಭಿಸುತ್ತವೆ ನೆಕ್ಸ್ಟ್ ವಿದ್ಯಾರ್ಥಿಗಳೇ ಎರಡನೇದು ಭಾರತದಲ್ಲಿ ಬೇಸಿಗೆ ಆಗಿರುವಂತಹ ಅವಧಿಯಲ್ಲಿ ಅಂದ್ರೆ ಇವಾಗ ಮಾರ್ಚಿಂದ ಮೇವರೆಗೆ ಭಾರತದಲ್ಲಿ ಬೇಸಿಗೆಯಾಗಿರುವಂತಹ ಅವಧಿಯಲ್ಲಿ ಸೂರ್ಯನ ಲಂಬಾ ಕಿರಣಗಳು ಕರ್ಕಾಟಕ ಶಂಕರಾಕಿ ವೃತ್ತದ ಮೇಲೆ ಬೀಳುತ್ತವೆ ನಾವು ಅಲ್ಲಿ ನೋಡಿದ್ವಿ ವಿದ್ಯಾರ್ಥಿಗಳೇ ಬೀಳುತ್ತವೆ ಇದರಿಂದ ಸಮಭಾಜಕ ವೃತ್ತ ಸಮಭಾಜಕ ಅಂದರೆ ವಿದ್ಯಾರ್ಥಿಗಳೇ ಉತ್ತರಾರ್ಧ ಕೋಳಾರ್ಧ ಮತ್ತು ದಕ್ಷಿಣಾರ್ಧ ಗೋಳಾರ್ಧದ ನಡುವೆ ಬರುವಂಥದ್ದು ಅದನ್ನು ಸಮಭಾಜಕ ವೃತ್ತ ಅಂತ ಕರಿತೀವಿ ಸಮಭಾಜಕ ವೃತ್ತದ ಬಳಿ ಇರುವಂತಹ ಸಾಂತ ಕಟಿಬಂಧ ಅಥವಾ ಡೋಲ್ಡ್ರಮ್ ಅಂತ ಕರಿತೀವಿ ಡೋಲ್ಡ್ರಮ್ಸ್ ಅಂತ ಉತ್ತರ ಕಡೆಗೆ ಸ್ಥಳಾಂತರ ಹೊಂದಿ ಉತ್ತರ ಭಾರತದ ಮೈದಾನದವರೆಗೂ ಕೂಡ ವಿಸ್ತರಿಸಿರುವುದು ಇದರಿಂದ ಈ ಕಡಿಮೆ ಒತ್ತಡ ವಲಯದ ಕಡೆಗೆ ದಕ್ಷಿಣಾರ್ಧ ಗೋಳಾರ್ದ ದಕ್ಷಿಣಾರ್ಧ ಗೋಳದ ವಾಣಿಜ್ಯ ಮಾರುತಗಳು ಸಮಭಾಜಕ ವೃತ್ತವನ್ನು ದಾಟಿ ನಂತರ ದಿಕ್ಕನ್ನು ಬದಲಾಯಿಸಿ ನೈಋತ್ಯ ಮಾನ್ಸೂನ್ ಮಾರುತಗಳಾಗಿ ಪರಿಣಮಿಸುತ್ತವೆ ಇದು ವಿದ್ಯಾರ್ಥಿಗಳು ಇವೆರಡು ಕಾರಣ ಮುಖ್ಯವಾಗಿ ಯಾಕೆ ಭಾರತದಾದ್ಯಂತ ಈ ಒಂದು ಮಾನ್ಸೂನ್ ಮಾರುತಗಳು ಬಂದು ಆ ಆಕ್ರಮಿಸೋಕ್ಕೆ ಈ ಎರಡು ಪ್ರಮುಖ ಕಾರಣಗಳಿರುವಂಥದ್ದು ಕಾಣ್ತಾ ಹೋಗ್ತೀವಿ ನೆಕ್ಸ್ಟ್ ವಿದ್ಯಾರ್ಥಿಗಳೇ ಇದರಲ್ಲಿ ಎರಡು ಶಾಖೆಗಳನ್ನ ನಾವು ಕಾಣ್ತಾ ಹೋಗ್ತೀವಿ ಅದರಲ್ಲಿ ದಕ್ಷಿಣದ ಕಡೆಗೆ ಚಾಚಿಕೊಂಡಿರುವಂತಹ ಭಾರತದ ಭೂರಾಶಿಯಿಂದ ನೈಋತ್ಯ ಮಾನ್ಸೂನ್ ಮಾರುತಗಳು ಎರಡು ಶಾಖೆಗಳಾಗಿ ವಿಭಾಗಿಸಲ್ಪಡ್ ವಿಭಾಗಿಸಲ್ಪಟ್ಟಿರುತ್ತೆ ಅವ್ಯಾವ್ದು ಅಂದರೆ ಅರಬ್ಬಿ ಸಮುದ್ರದ ಶಾಖೆ ಮತ್ತೊಂದು ಬಂಗಾಳ ಕೊಲ್ಲಿಯ ಶಾಖೆ ಈ ಎರಡು ಶಾಖೆಗಳನ್ನ ನಾವು ಕಾಣ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ ಇದು ವಿದ್ಯಾರ್ಥಿಗಳೇ ಎರಡನೇದು ಯಾವುದು ಉರ್ದುಗಳಲ್ಲಿ ಎರಡನೆಯದು ನೆಕ್ಸ್ಟ್ ವಿದ್ಯಾರ್ಥಿಗಳೇ ಮೂರನೇದಾಗಿ ಮತ್ತೆ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಯಾವುದು ಮೂರನೇದು ಈ ಋತುಗಳಲ್ಲಿ ಮೂರನೇದು ಬಂದು ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ನೈಋತ್ಯ ಮಾನ್ಸೂನ್ ಮಾರುತಗಳು ಅಕ್ಟೋಬರ್ ತಿಂಗಳ ಆರಂಭದೊಡನೆ ಹಿಂಜರಿತವಾಗಲು ಆರಂಭಿಸುತ್ತವೆ ಹಾಗೂ ನಿಧಾನವಾಗಿ ನವೆಂಬರ್ ತಿಂಗಳ ಅಂತ್ಯದ ವೇಳೆಗೆ ಇವುಗಳು ಬೀಸುವುದು ಸಂಪೂರ್ಣವಾಗಿ ವಿದ್ಯಾರ್ಥಿಗಳೇ ನಿಂತು ಹೋಗುವುದು ಅಂದರೆ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಂದರೆ ಈ ವಿದ್ಯಾರ್ಥಿಗಳ ನಿರ್ಗಮನ ಹೊಂದುವಂಥದ್ದು ಇದು ಬೀಸುವುದು ಮಾರುತಗಳು ಬೀಸುವಂಥದ್ದು ನಿಲ್ಲುವಂತಹ ಕಾಲ ಇದನ್ನು ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಂತ ಕರಿತೀವಿ ಮಾನ್ಸೂನ್ ಮಾರುತಗಳು ಅಕ್ಟೋಬರ್ ತಿಂಗಳ ಆರಂಭದೊಡನೆ ಏನಾಗುತ್ತೆ ಅಂದರೆ ಇಂಜರಿತವಾಗಲು ಆರಂಭಿಸುತ್ತವೆ ಅಂದರೆ ನಿರ್ಗಮನ ಹೊರಟೋಗುವಂಥದ್ದು ಹಿಂಜರಿತ ಇಂಜರಿತ ಆಗಲು ಆರಂಭಿಸುವಂಥದನ್ನು ಕಾಣ್ಬೋದು ಹಾಗೂ ನವೆಂಬರ್ ತಿಂಗಳ ಅಂತ್ಯದ ವೇಳೆಗೆ ಇವುಗಳು ಬೀಸುವುದು ಸಂಪೂರ್ಣವಾಗಿ ನಿಂತು ಹೋಗುತ್ತೆ ಹೀಗೆ ಜೂನ್ ತಿಂಗಳಿನಲ್ಲಿ ವಿದ್ಯಾರ್ಥಿಗಳೇ ಭಾರತದಾದ್ಯಂತ ವ್ಯಾಪಿಸಿದಂತಹ ಮಾರುತಗಳು ನಿಜ ನಿಧಾನವಾಗಿ ಹಿಂಜರಿತಗೊಳ್ಳುವಂತಹ ಒಂದು ಕಾಲವನ್ನ ನೈಸು ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ಕರೀತಾರೆ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳೇ ಉಷ್ಣಾಂಶ ನೈಋತ್ಯ ಮಾನ್ಸೂನ್ ಮಾರುತಗಳು ಹಿಂಜರಿತಗೊಂಡು ಕ್ರಮೇಣ ನಿರ್ಗಮಿಸಲು ಉಷ್ಣಾಂಶದ ವ್ಯತ್ಯಾಸವೇ ಮುಖ್ಯ ಕಾರಣವಾಗಿರುವಂಥದ್ದನ್ನು ಕಾಣ್ಬೋದು ಈ ಒಂದು ಅವಧಿಯಲ್ಲಿ ಸೂರ್ಯನ ಕಿರಣಗಳು ದಕ್ಷಿಣಾರ್ಧ ಗೋಳದ ಮೇಲೆ ಲಂಬವಾಗಿ ಬೀಳುತ್ತವೆ ಇದರಿಂದ ಉತ್ತರಾರ್ಧ ಗೋಳದಲ್ಲಿ ಉಷ್ಣಾಂಶವು ಕ್ರಮೇಣ ಕಡಿಮೆ ಆಗುವುದು ಅಲ್ಲದೆ ಬೇಸಿಗೆಯಲ್ಲಿ ಹೆಚ್ಚು ಉಷ್ಣಾಂಶದ ಪರಿಣಾಮವಾಗಿ ನಿರ್ಮಿತವಾದಂತಹ ಕಡಿಮೆ ಒತ್ತಡ ಕೇಂದ್ರವು ಕ್ರಮೇಣ ಕ್ಷೀಣಿಸಿ ಕಾಣೆಯಾಗುವುದು ಈ ಅವಧಿಯಲ್ಲಿ ವಿದ್ಯಾರ್ಥಿಗಳೇ ಸಾಮಾನ್ಯವಾಗಿ ಶುಭ್ರವಾದಂತಹ ಹವಾಮಾನವು ಕಂಡುಬರುವಂಥದನ್ನು ಕಾಣ್ಬೋದು ಇದು ವಿದ್ಯಾರ್ಥಿಗಳೇ ಮೂರನೆಯ ಋತು ನೆಕ್ಸ್ಟು ನಾಲ್ಕನೇದಾಗಿ ಚಳಿಗಾಲ ವಿದ್ಯಾರ್ಥಿಗಳೇ ಈ ಒಂದು ಚಳಿಗಾಲವನ್ನು ಈಗ ನೋಡ್ತಾ ಹೋಗೋಣ ಭಾರತದಲ್ಲಿ ಚಳಿಗಾಲದ ಅವಧಿಯು ಡಿಸೆಂಬರ್ನಿಂದ ಆರಂಭವಾಗಿ ಫೆಬ್ರವರಿಯ ಕೊನೆಯವರೆಗೂ ಕೂಡ ಮುಂದುವರಿಯುತ್ತೆ ಈ ಒಂದು ಅವಧಿಯನ್ನು ವಿದ್ಯಾರ್ಥಿಗಳೇ ಚಳಿಗಾಲ ಅಂತ ಕರಿತೀವಿ ಈ ಅವಧಿಯಲ್ಲಿ ಉತ್ತರದ ರಾಜ್ಯಗಳಾದಂತಹ ಜಮ್ಮು ಮತ್ತು ಕಾಶ್ಮೀರ ಹಿಮಾಚಲ ಪ್ರದೇಶ ಮತ್ತು ಉನ್ನ ಉತ್ತರದ ಮೈದಾನ ಪ್ರದೇಶಗಳಲ್ಲಿ ಅತಿ ಕಡಿಮೆ ಉಷ್ಣಾಂಶವು ಕಂಡುಬರುತ್ತದೆ ಕೆಲವು ಕಡೆಗಳಲ್ಲಿ ಉಷ್ಣಾಂಶವು ನೀರು ಎಪ್ಪುಗಟ್ಟುವಂತಹ ಬಿಂದುವಿಗಿಂತಲೂ ಕಡಿಮೆ ಇರುವುದು ಇದರಿಂದ ಅತಿ ಶೀತದಿಂದ ಕೂಡಿರುವಂತಹ ಹವಾಮಾನದಿಂದ ಅನೇಕ ಜನರು ವಿದ್ಯಾರ್ಥಿಗಳ ಈ ಭಾಗದಲ್ಲಿ ಸಾವನ್ನಪ್ಪುವಂಥದನ್ನು ಕಾಣ್ಬೋದು ಇದನ್ನು ವಿದ್ಯಾರ್ಥಿಗಳೇ ಶೀತ ಅಲೆ ಅಂತ ಕರೀತಾರೆ ಆದರೆ ದಕ್ಷಿಣ ಭಾರತದಲ್ಲಿ ವಿದ್ಯಾರ್ಥಿಗಳೇ ಉಷ್ಣಾಂಶವು ಸಾಧಾರಣವಾಗಿದ್ದು ಹವಾಮಾನವು ಇತರಕ ಹಿತಕರವಾಗಿರುತ್ತದೆ ಹೀಗಾಗಿ ಉಷ್ಣಾಂಶವು ಉತ್ತರದಿಂದ ದಕ್ಷಿಣದ ಕಡೆಗೆ ಹೋದಂತೆ ಕ್ರಮೇಣ ಹೆಚ್ಚಾಗುವುದು ಉದಾಹರಣೆಗೆ ಪಂಜಾಬ್ ಮೈದಾನದಲ್ಲಿ ಹನ್ನೆರಡು ಡಿಗ್ರಿ ಸೆಲ್ಸಿಯಸ್ ಇಷ್ಟಂತಹ ಉಷ್ಣಾಂಶ ಚೆನ್ನೈಗೆ ಬರೋಷ್ಟರಲ್ಲಿ ವಿದ್ಯಾರ್ಥಿಗಳೇ ಇಪ್ಪತ್ನಾಲ್ಕು ಡಿಗ್ರಿ ಸೆಂಟಿಗ್ರೇಡ್ ಮತ್ತು ಕ್ಯಾಲಿಕಲ್ಲಿ ಇಪ್ಪತ್ತೆಂಟು ಡಿಗ್ರಿ ಸೆಲ್ಸಿಯಸ್ನಷ್ಟು ಆರಂಭವಾಗುವಂಥದ್ದನ್ನು ಕಾಣ್ಬೋದು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳೇ ಭಾರತದ ವಾಯುವ್ಯ ಭಾಗದಲ್ಲಿ ಅತಿ ಕಡಿಮೆ ಉಷ್ಣಾಂಶ ಅಂದರೆ ಅತಿ ಕಡಿಮೆ ಉಷ್ಣಾಂಶ ಈ ವಲಯದಲ್ಲಿ ಅಧಿಕ ಒತ್ತಡ ಕೇಂದ್ರವು ನಿರ್ಮಾಣಗೊಳ್ಳುವುದು ಇದರಿಂದಾಗಿ ಮಾರುತಗಳು ಈ ಮೈದಾನ ವಲಯದಲ್ಲಿ ವಾಯುವ್ಯದಿಂದ ಆಗ್ನೇಯದ ಕಡೆಗೆ ಬೀಸುತ್ತವೆ ನಂತರ ಬಂಗಾಳ ಕೊಲ್ಲಿಯನ್ನು ತಲುಪಿದ ನಂತರ ಈ ಮಾರುತಗಳು ವಾಣಿಜ್ಯ ಮಾರುತಗಳ ಪ್ರಭಾವದಿಂದ ಈಶಾನ್ಯ ಮಾನ್ಸೂನ್ ಮಾರುತಗಳಾಗಿ ಪರಿಣಮಿಸುತ್ತವೆ ಬಂಗಾಳ ಕೊಲ್ಲಿಯನ್ನು ಹಾದು ಬರುವಂತಹ ಈ ಮಾರುತಗಳು ಜಲಾಂಶವನ್ನು ಹೀರಿಕೊಂಡು ತಮಿಳುನಾಡಿನ ಕೋರಮಂಡಲ ತೀರ ಪ್ರದೇಶದಲ್ಲಿ ಹಾಗೂ ಆಂಧ್ರ ಆಂಧ್ರ ಪ್ರದೇಶದ ಕರಾವಳಿ ಮೈದಾನಗಳಿಗೆ ಹೆಚ್ಚು ಮಳೆಯನ್ನು ನೀಡುವಂಥದನ್ನು ಕಾಣ್ಬೋದು ವಿದ್ಯಾರ್ಥಿಗಳೇ ಮತ್ತೆ ಚಳಿಗಾಲದ ಅಲೋ ಅವಧಿಯಲ್ಲಿ ಯುರೋಪ್ ಖಂಡದ ದಕ್ಷಿಣದ ಮೆಡಿಟೇರಿಯನ್ ಪ್ರದೇಶದಲ್ಲಿ ಸಮಶೀತೋಷ್ಣ ವಲಯದ ಆವರ್ತ ಮಾರುತಗಳು ನಿರ್ಮಿತವಾಗುತ್ತವೆ ಇವುಗಳು ಕ್ರಮೇಣ ಪೂರ್ವದ ಕಡೆಗೆ ಇಸ್ರೇಲ್ ಸಿರಿಯಾ ಇರಾನ್ ಮತ್ತು ಅಫ್ಘಾನಿಸ್ತಾನ ಹಾಗೂ ಪಾಕಿಸ್ತಾನಗಳನ್ನು ದಾಟಿ ಭಾರತದ ವಾಯುವ್ಯ ಭಾಗವನ್ನು ತಲುಪುತ್ತವೆ ಇವುಗಳನ್ನು ಪಶ್ಚಿಮದ ಅಸ್ತವ್ಯಸ್ತೆಯ ಮಾರುತಗಳು ಅಂತ ಕರೆಯುವಂಥದ್ದನ್ನು ಕಾಣ್ಬೋದು ವಿದ್ಯಾರ್ಥಿಗಳೇ ಚಳಿಗಾಲದ ಅವಧಿಯಲ್ಲಿ ಮಂಜು ಅಥವಾ ಕಾವಳ ಮತ್ತು ಮುಸುಕುವುದು ಸಾಮಾನ್ಯವಾಗಿ ದೇಶದಾದ್ಯಂತ ಕಂಡುಬರುವುದು ಇದು ಉಷ್ಣಾಂಶದ ವಿಪರ್ಯಾಯ ಕ್ರಿಯೆಯಿಂದ ಉಂಟಾಗುತ್ತೆ ಅಂದರೆ ಭೂಭಾಗ ಹಾಗೂ ಅದಕ್ಕೆ ಹೊಂದಿಕೊಂಡಂತಿರುವಂತಹ ವಾಯು ರಾಶಿಯು ಅತ್ಯಂತ ಕಡಿಮೆ ಉಷ್ಣಾಂಶವನ್ನು ಹೊಂದಿದ್ದು ಎತ್ತರಕ್ಕೆ ಹೋದಂತೆ ಸಾಮಾನ್ಯ ಸ್ಥಿತಿಯಂತೆ ಉಷ್ಣಾಂಶವು ಕಡಿಮೆಯಾಗದೆ ಅಧಿಕಗೊಳ್ಳುವುದು ಇದಕ್ಕೆ ದೀರ್ಘಾವಧಿಯ ರಾತ್ರಿ ಹಾಗೂ ಮೋಡರಹಿತವಾದಂತಹ ವಾತಾವರಣಗಳೇ ಮುಖ್ಯ ಕಾರಣವಾಗಿರುವಂಥದ್ದನ್ನು ಕಾಣ್ಬೋದು ಈ ಅವಧಿಯಲ್ಲಿ ವಿದ್ಯಾರ್ಥಿಗಳೇ ಭಾರತವು ತನ್ನ ವಾರ್ಷಿಕ ಮಳೆಯ ಶೇಕಡಾ ಎರಡರಷ್ಟನ್ನು ಮಾತ್ರ ಪಡೆದುಕೊಳ್ಳುವಂಥದ್ದನ್ನು ಕಾಣ್ಬೋದು ಆದುದರಿಂದ ಚಳಿಗಾಲವು ಭಾರತದಲ್ಲಿ ಅತಿ ಕಡಿಮೆ ಮಳೆ ಪಡೆಯುವಂತಹ ಒಂದು ಅವಧಿಯಾಗಿದೆ ಇಷ್ಟು ವಿದ್ಯಾರ್ಥಿಗಳೇ ಭಾರತದಲ್ಲಿ ಕಂಡುಬರುವಂತಹ ನಾಲ್ಕು ವಾರ್ಷಿಕ ಋತುಗಳಾಗಿರುವಂಥದನ್ನು ಕಾಣ್ಬೋದು ಅರ್ಥ ಆಯ್ತಾ ಇಷ್ಟಿರಲಿ ವಿದ್ಯಾರ್ಥಿಗಳೇ ಋತುಗಳು ಯಾರು ಜಿ ಪೇಪರ್ ಅವ್ರಿಗೆ ಫೆನ್ ಎ ಸ್ಟೂಡೆಂಟ್ಸ್ಗೆ ಮತ್ತು ನೆಕ್ಸ್ಟ್ ಸೆಕೆಂಡ್ ಬಿ ಎ ಅವ್ರಿಗೆ ಇದನ್ನ ಕೇಳಿಸ್ಕೊಳ್ಳಿ ಇದು ತುಂಬ ಇಂಪಾರ್ಟೆಂಟು ಇನ್ನು ನೆಕ್ಸ್ಟ್ ವಿದ್ಯಾರ್ಥಿಗಳೇ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ತೀನಿ ಇಷ್ಟಿರಲಿ ಥ್ಯಾಂಕ್ ಯು